हलो नमस्कार फ्रेंड्स, ना निम आयशा। इवत नानु ब्लौज याव रीति कटमुद अंत तोर्सकोड़ता नोड़ी वन मीट्र बटेन तकनी कलता टू बै टू अंत आर बटे इला काटन बटे तक हल बटे तक नड़ीये निम्ब बर मट आमले हे बटे इटक्री स्वल इू पण्ल पण सैडी बरु आमेले कटिंग मुंदे मेले केळगे हिंग साइडिग बरबेकु केळगे बरबेकु आ तर कट माड्कोबेकु। ईग नोड्रि ना मोदलोंदु ब्लौज अन्न निमगे तोरिसिदनल्ल आ ब्लौजिन मेजरमेंट प्रकार ना ईग कट माडोदन्न तोरिस्ता इदीनि। आ ब्लौजिन मेजरमेंट प्रकार अदु एष्टित्तु अंद्रे अदर एदेय सुत्तळते अर्ध भाग ब्लौजिन नावु तगोंडिद्वि 21 इंच इत्तु 21 इंचिन अर्ध अंद्रे 10.5 इंचु अदक्के 2 इंचन प्लस माड्कोबेकु। नीवु अदक्के 1 इंचन्नु बेकाद्रू प्लस माड्कोबहुदु बट्टे कम्मी इद्दाग ओंदे इंचन्न प्लस माड्कोंडु होलिबहुदु। आदरे नानु 1 मीटर बट्टे तगोंडिरोदरिंद 2 इंचन्न एक्स्ट्रा इट्कोंडु होलिता इदीनि। ईग नोड्रि नानीग 10.5 प्लस 2.5 इंचु 2 इंचु अंद्रे 12.5 इंचन तगोंडिदीनि। अदन्न कट माडि साइड इट्कोळ्ता इदीनि कन्फ्यूज आगोदु बेड अंत हेळि नोड्रि ई तर कट माड्कोळ्ळुव। कट माड्कोंडु आमेले इदन्न नावु फोल्ड माडोण। नावु हिंभाग बेरे मुंभाग बेरे माड्ना कट माड्ता इल्ल, मामूलागि ओंदे सत हेंग कट माड्तीवल्ल कटिंग अदन्ने नान निम्गे तोरिस्कोड्ता इदीनि। ईग नोड्रि ईग मुंदिन भाग पूर्ण उद्द ब्लौज़िन एष्टित्तु अंद्रे 14 इंचु 14 इंच इरुवुदरिंद मुंदिन भागवन्नु प्लस 2 इंच माड्कोबेकु अंद्रे 16 इंचु मुंदिन भाग हेच्चिगे इट्कोबेकु 2 इंच हेच्चिगे इट्कोबेकु नोड्रि ई तर। आमेले हिंदिन भागल 1 इंच एक्स्ट्रा इट्कोबेकु, ಹಿಂದಿನ ಭಾಗವನ್ನ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು। ಅಂದ್ರೆ ಪೂರ್ಣ ಉದ್ದ 14 ಇಂಚ್ ಇದ್ರೆ ನಾವು 15 ಇಂಚ್ ಅನ್ನ ಇಟ್ಕೋಬೇಕು। ಇನ್ನೊಮ್ಮೆ ಸರಿಯಾಗಿ ಹೇಳ್ಕೊಳ್ಳ್ರಿ, ಮುಂದಿನ ಭಾಗ ದೊಡ್ಡದಿರುತ್ತೆ, ಹಿಂದಿನ ಭಾಗ ಚಿಕ್ಕದಿರುತ್ತೆ। ಮುಂದಿನ ಭಾಗ 2 ಇಂಚ್ ಪ್ಲಸ್ ಮಾಡ್ಕೋಬೇಕು, ಹಿಂದಿನ ಭಾಗ ಖಾಲಿ 1 ಇಂಚ್ ಅನ್ನ ಪ್ಲಸ್ ಮಾಡ್ಕೋಬೇಕು। ಈ ಬ್ಲೌಸಿನ ಮೆಜರ್ಮೆಂಟ್ ಪ್ರಕಾರ ಮುಂದಿನ ಭಾಗ 16 ಇಂಚ್ ಬರುತ್ತೆ, ಹಿಂದಿನ ಭಾಗ 15 इंच बरुत्ते। नोड्री मार्क माड्कोंडु नानीग मडिकेन हाकोळ्ता इदीनि। नीवु ब्लौज अन्नु ई कलिता इद्रे वीडियोन स्किप माड्दे आरामदिंद ನೋಡಿ, ಈಗ ನೋಡಿ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಉಳಿದಿದನ್ನ ಕಟ್ ಮಾಡಿ ತಗಿತಾ ಇದೀನಿ। ನಿಮಗೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಅದನ್ನ ಕಟ್ ಮಾಡಿ ಸೈಡಿಗೆ ಇಡ್ತಾ ಇದೀನಿ। ನೋಡಿ ಕೈಡಿ ಸೈಡಿಗೆ ಇಟ್ಟು ನಮಗೆ ಈಗ ಇದು ಬ್ಲೌಸ್ ಇಂದ ಬಟ್ಟೆ ಅಷ್ಟೇ ಉಳಿದು ಇದನ್ನ ನಾವು ಡಯಾಗ್ರಾಮ್ ಅನ್ನು ಹಾಕೋಣ। ನಾ ಇನ್ನೊಮ್ಮೆ ಹೇಳ್ತಾ ಇದೀನಿ ನಿಮಗೆ, ಮುಂದಿನ ಭಾಗ 2 ಇಂಚ್ ಎಕ್ಸ್ಟ್ರಾ ಇರಬೇಕು, ಹಿಂದಿನ ಭಾಗ 1 ಇಂಚ್ ಎಕ್ಸ್ಟ್ರಾ ಇರಬೇಕು। ಈಗ ನೋಡಿ ನೋಡಿ ಇನ್ನಂ ತೋರಿಸ್ತಾ ಇದೀನಿ, ಮುಂದಿನ ಭಾಗ 16 ಇದೆ, ಹಿಂದಿನ ಭಾಗ 15 ಇದೆ। ಈಗ ನಾವು ಅದನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ। ಹಿಂದಿನ ಭಾಗ ನೋಡಿ ಕೆಳಗಿದೆ, ಒಂದೇ ಸತ ಹಾಕೊಂಡಿದ್ದೀನಿ ನಾನು। ಹಿಂದಿನ ಭಾಗ ಕೆಳಗಿದೆ, ಮ್ಯಾಲ ಇರೋದು ಮುಂದಿನ ಭಾಗ। ಈಗ ನೋಡಿ ಕೊರಳ ಮಾರ್ಕ್ ಮಾಡ್ಕೊತಾ ಇದೀನಿ 2.5 ಇಂಚು, ಆಮೇಲೆ ಅದರದ ಕೊರಳ ಎಷ್ಟಿತ್ತು 5 ಇಂಚ್ ಇತ್ತು, 5.5 ಇಟ್ಕೊಳ್ತಾ ಇದೀನಿ, ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದೀನಿ। ಎರಡು ಕೊರಳ ಅಷ್ಟೇ ಇತ್ತದು, ನಿಮಗೆ ಬೇಕಾದ್ರೆ ನಾವು ನಿಮಗೆ ಇಷ್ಟ ಇರುವಂಗೆ ಹಿಂದಿನ ಕೊರಳು ಮುಂದಿನ ಕೊರಳು ಬೇರೆ ಬೇರೆ ಮೆಜರ್ಮೆಂಟ್ ಇಂದ ಇಟ್ಕೋಬಹುದು, ಆದರೆ ಇದು ಎರಡು ಇರೋದ್ರಿಂದ ನಾನು 5.5 ಇಂಚ್ ಮಾರ್ಕ್ ಹಾಕೋತಾ ಇದೀನಿ। ನೋಡ್ರಿ ಈ ತರ ಮಾರ್ಕ್ ಹಾಕೋಬೇಕು। ಆಮೇಲೆ ಶೋಲ್ಡರ್ ಎಷ್ಟಿತ್ತು, 3.5 ಇತ್ತು ಆ ಬ್ಲೌಸಿನ ಶೋಲ್ಡರ್, 3.5 ಇಂಚ್ ಇತ್ತು। ಅದರಿಂದ ನಾವು ನೋಡ್ರಿ ಇದೆ ಬ್ಲೌಸ್ ಅಲ್ಲ, ಇದು ನೋಡ್ರಿ 3.5 ಇಂಚ್ ಇತ್ತು, ಸ್ವಲ್ಪ ಜಾಸ್ತಿ ತಗೋಬೇಕು, ಹೊಲಿಗೆ ಹೊಲಿಗೆ ಸ್ವಲ್ಪ ಹೋಗುತ್ತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ತಗೊಂಡು 3¼ ಇಂಚ್ ತಗೊಂಡು ಅದು
ಬಗಲ್ ಎಷ್ಟಿತ್ತು ನಾವು ಮಾಪಕ ಮಾಡ್ಕೊಂಡಾಗ 6 ಇಂಚ್ ಇತ್ತು 6 ಇಂಚಿಗೆ ಬಗಲ್ ಮಾರ್ಕ್ ಅನ್ನು ಹಾಕೋಬೇಕು ನೋಡಿ ಈ ತರ ಆಮೇಲೆ ಅದರ ಮೂಲೆಯಿಂದ ಹಿಂದಿನ ಬಗಲು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮುಂದಿನ ಬಗಲು 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಹಿಂದಿನ ಬಗಲು 1.5 ಇಂಚಿಗೆ ಮುಂದಿನ ಬಗಲು 1 ಇಂಚಿಗೆ ಈಗ ನೋಡಿ ಅದನ್ನ ಹಿಂಗ ರೌಂಡ್ ಶೇಪ್ ಅಲ್ಲಿ ಕೂಡಿಸ್ಕೊಬೇಕು ಎರಡು ಆಮೇಲೆ ಈಗ ನಾವು ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡಬೇಕು ಈ ಅಲ್ಲಿ ಕ್ರಾಸ್ ಪಟ್ಟಿ ಬರುತ್ತೆ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡಬೇಕು ಕ್ರಾಸ್ ಪಟ್ಟಿ ನೀವು 3.5 ಇಟ್ಕೋಬಹುದು ಇಲ್ಲ ಅಂದ್ರೆ 4 ಇಂಚ್ ಅನ್ನು ಇಟ್ಕೋಬಹುದು ನಾನು 3.5 ಇಂಚ್ ಅನ್ನು ಇಟ್ಕೊಳ್ತಾ ಇದೀನಿ ಆಮೇಲೆ ಈ ಸೈಡ್ 3.5 ಬಂದ್ರೆ ಆ ಸೈಡ್ 2.5 1 ಇಂಚ್ ಕಮ್ಮಿ ಇಟ್ಕೋಬೇಕು ಕಮ್ಮಿ ಇಟ್ಕೋಬೇಕು ಆಮೇಲೆ ಅದ ಶೇಪ್ ತೆಗಿಬೇಕಲ್ಲ ಶೇಪ್ ತೆಗೆಯಕ್ಕೆ ಕೊರಳ ಇಲ್ಲಿ ಸೈಡ್ ಇದೆಲ್ಲ ಫಸ್ಟ್ 3.5 ಇಂಚ್ ಇರುತ್ತಲ್ಲ ಅಲ್ಲಿಂದ 3.5 ಇಂಚ್ ಒಂದು ಟ್ರಿಮ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ ನೋಡ್ತಾ ಇದಿರಲ್ಲ ಹಾಗೆ ಸ್ಟ್ರೇಟ್ ಗೆರೆಯನ್ನು ಹಾಕೋಬೇಕು ಆಮೇಲೆ ಅಲ್ಲಿ 3.5 ಇಂಚ್ ದಿಂದ ಇಲ್ಲಿ ಮೇಲೆ ಈ ತರ ಮಾರ್ಕ್ ಅನ್ನು ಮಾಡ್ಕೊಬೇಕು ಡೌನ್ ಶೇಪ್ ಅಲ್ಲಿ ಇಡ್ಕೋಬೇಕು ಈಗ 3.5 ಇಂಚ್ ನಾವು ಇಲ್ಲಿ ಮಾರ್ಕ್ ಮಾಡಿದಿವಲ್ಲ ಅಲ್ಲಿ ಟ್ಯಾಕ್ಸ್ ಅನ್ನು ಹಾಕಬೇಕು ಕೆಳಗಿನ ಟ್ಯಾಕ್ಸ್ ಅದು 2.5 ಇಂಚ್ ಇರಬೇಕು 2.5 ಇಂಚ್ ಉದ್ದ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಆಮೇಲೆ ಎಲ್ಲ ಟ್ಯಾಕ್ಸ್ ಗಳು ಈಗ ಟ್ಯಾಕ್ಸ್ ಅಗಲ ಎಷ್ಟು ಇರಬೇಕು ಅಂತ ಕ್ವೆಶ್ಚನ್ ಬರಬಹುದು ಬಹಳ ದಪ್ಪು ಇದ್ದವರಿದ್ರೆ 1.5 ಇಂಚ್ ಇಡಬೇಕು ಇಲ್ಲಾದ್ರೆ 1 ಇಂಚ್ ಈಗ ನೋಡ್ರಿ ಅದು ಎರಡರ ಮಧ್ಯೆ ಕ್ರಾಸ್ ಪಟ್ಟಿ ಕಟಿಂಗ್ ಇದೆಯಲ್ಲ ಕೊರಳು ಮತ್ತು ಕ್ರಾಸ್ ಪಟ್ಟಿ ಕಟಿಂಗ್ ನಡೆಯಕ್ಕೆ ನಾವು ಅದ ಟ್ಯಾಕ್ಸ್ ಅನ್ನು ಇಡಬೇಕು ಆ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಮಿಡ್ಲ್ ಅಲ್ಲಿ 1.5 ಇಂಚ್ ಗ್ಯಾಪ್ ಇರಬೇಕು ಇಷ್ಟೇ ಇರಬೇಕಂತೇನಿಲ್ಲ ಶೇಪ್ ಬಂದ್ರೆ ಆಯ್ತು ಅದೇ 1.5 ಇಂಚ್ ಗ್ಯಾಪ್ ಇಟ್ರೆ ಸರಿಯಾಗಿ ಕಾಣಿಸುತ್ತೆ ಇದು ನೋಡಿ ಬಗಲಲ್ಲಿ ಬಗಲ್ ಕಡೆ ಒಂದು ಟ್ಯಾಕ್ಸ್ ಹಾಕಬೇಕು ಆಮೇಲೆ ಕ್ರಾಸ್ ಪಟ್ಟಿ ಅದು ಇದೆಯಲ್ಲ ಬಗಲು ಅಲ್ಲಿ ಮಿಡ್ಲ್ ಒಂದು ಟ್ಯಾಕ್ಸ್ ಹಾಕಬೇಕು ಸರಿ ಕ್ರಾಸ್ ಅಲ್ಲಿ ಹಾಕಬೇಕು ಹೌದೋ ಇಲ್ಲೋ ಅನ್ನೋದು ಬಾರೀಕಾಗಿ ಹಾಕ್ತಾರೆ ಆಮೇಲೆ ಬಗಲ್ ಕಡೆ ಇನ್ನೊಂದು ಟ್ಯಾಕ್ಸ್ ನಾಲ್ಕು ಟ್ಯಾಕ್ಸ್ ಬರುತ್ತೆ ಕೆಲವೊಬ್ರು 3 ಟ್ಯಾಕ್ಸ್ ಅನ್ನು ಹಾಕ್ತಾರೆ ಆದ್ರೆ ಬಹಳ ಜನ 4 ಟ್ಯಾಕ್ಸ್ ಅನ್ನು ಹಾಕ್ತಾರೆ ನೋಡ್ರಿ ಈ ತರ ನೀವು ಬಲಿತಾ ಹೋದಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ನೋಡ್ರಿ ಇದು ಮುಂದಿನ ಭಾಗ ಹಿಂದಿನ ಭಾಗ ಎರಡರದ್ದು ಡೈಗ್ರಾಮ್ ಇದರಲ್ಲಿ ಇದೆ ಈಗ ಇದನ್ನು ನಾವು ಕಟ್ ಮಾಡಬೇಕು ಹಿಂದಿನ ಭಾಗ ಮುಂದಿನ ಭಾಗ ಒಂದೇ ಸತ ಕಟ್ ಮಾಡ್ಬೋದು ಇದು ಈಸಿ ಮೆಥಡ್ ಹಿಂದಿನ ಭಾಗ ಬೇರೆ ಮುಂದಿನ ಭಾಗ ಬೇರೆ ತೋರಿಸಿದಾಗ ಕನ್ಫ್ಯೂಸ್ ಆಗುತ್ತೆ ಈಗ ನೋಡ್ರಿ ಇದು ಹಿಂದಿನ ಭಾಗ ಕಟ್ ಮಾಡ್ತಾ ಇದ್ದೀನಿ ಹೊರಗಿದೆಯಲ್ಲ ಮಾರ್ಕಿಂಗ್ ಅದನ್ನು ಕಟ್ ಮಾಡಬೇಕು ಫಸ್ಟು ಒಳಗಿಂದ ಕಟ್ ಮಾಡಿದರೆ ಹೊರಗಿಂದ ಕಟ್ ಮಾಡಲಿಕ್ಕೆ ಆಗಲ್ಲ ಹೊರಗಿತ್ತಲ್ಲ ಮಾರ್ಕು ಅದನ್ನು ಕಟ್ ಮಾಡಬೇಕು ಈಗ ಶೋಲ್ಡರ್ ಅನ್ನು ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ ಅನ್ನು ಕಟ್ ಮಾಡ್ಕೊಳ್ಳಿ ಈ ಬ್ಲೌಸ್ ಅನ್ನು ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡಿದ್ದೇನೆ ಇದನ್ನು ನೀವು ಕಲಿತ್ರೆ ಆಮೇಲೆ ನೀವು ತನ್ನಿಂದ ತಾನೇ ನಿಮ್ಗೆ ಐಡಿಯಾ ಬರುತ್ತೆ ನಾವು ಒಂದ್ಸತ ಹೇಳ್ಕೊಟ್ರೆ ಸಾಕು ಈ ಥರ ಅಂಥೇಳಿ ನೀವೇ ಬ್ಲೌಸ್ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮಗೆ ಅದು ಗೊತ್ತಾಗುತ್ತೆ ಹೌದು ಈ ಥರ ಹೊಲಿಬೇಕು ಅಂತೇಳಿ ನೋಡ್ರಿ ಇದು ಕೊರಳು ಕಟ್ ಮಾಡಿದ್ದೀನಿ ಈಗ ನಾನು ಎರಡು ಸೇಮ್ ಇತ್ತು ಅಂತೇಳಿ ಒಂದೇ ಸತ ಕಟ್ ಮಾಡಿದೆ ಅಕಸ್ಮಾತ್ ಬೇರೆ ಬೇರೆ ಮೆಜರ್ಮೆಂಟಲ್ಲಿ ಇದ್ದಾಗ ಆವಾಗ ನಾವು ಬೇರೆ ಬೇರೆಯಾಗಿ ಕಟ್ ಮಾಡ್ಬೋದು ಈಗ ನೋಡ್ರಿ ಎಕ್ಸಾಂಪಲ್ಗಾಗಿ ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ನಾವು ಮಾಪ್ ತೊಗೊಂಡಿದ್ದು ಸೇಮ್ ಇತ್ತು ಆದರೆ ನಾನಿಲ್ಲಿ ಒಂದು 2 ಇಂಚ್ ಎಕ್ಸ್ಟ್ರಾ ಕೆಳಗೆ ಇಳಿಸಿ ಕಟ್ ಮಾಡ್ತಾ ಇದ್ದೀನಿ ಆವಾಗ ನೀವು ಮೆಜರ್ಮೆಂಟ್ ತೊಗೊಂಡಿದ್ದು ಏನಾದರೂ ಹೆಚ್ಚು ಹಿಂದಿಂದ ಹೆಚ್ಚು ಮುಂದಿಂದ ಹೆಚ್ಚಿದ್ರೆ ಯಾವುದು ಕಮ್ಮಿ ಇದೆ ಅದನ್ನು ಸೈಡಿಗೆ ಇಟ್ಟು ಆಮೇಲೆ ಇನ್ನೊಂದು ಕೊರಳನ್ನು ಕಟ್ ಮಾಡ್ಕೋಬಹುದು ನೋಡ್ರಿ ಮುಂದಿಂದಾದರೂ ನೀವು ಕಟ್ ಮಾಡ್ಕೋಬಹುದು ಹಿಂದಿಂದಾದರೂ ಈ ಥರ ಈಗ ಹಿಂದಿನ ಕೊರಳು ಜಾಸ್ತಿ ಆಯಿತು ಈಗ ನೋಡ್ರಿ ಈಗ ಹಿಂದಿನ ಭಾಗದ ಪೂರ ಕಟ್ಟಿಂಗ್ ನಾವು ಮಾಡಾಕಿದೆ ಇದನ್ನು ಇದೇ ಥರ ಇಟ್ಟು ನಾವು ಕಟ್ ಮಾಡ್ಬೋದು ಆದರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ ಹಿಂದಿನ ಭಾಗವನ್ನು ಸೈಡಿಗೆ ತೆಗೆದಿಟ್ಟು ಈಗ ಮುಂದಿನ ಭಾಗವನ್ನು ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ ಇದು ಮುಂದಿಂದ ಅಷ್ಟೇ ಭಾಗ ಉಳಿದಿರೋದು ಈಗ ಒಳಗಿನ ಬಗಲಿದೆ ಕ್ರಾಸ್ ಪಟ್ಟಿ ಇದೆ ಕ್ರಾಸ್ ಪಟ್ಟಿ ಕೇವಲ ಮುಂದಗಡೆ ಅಷ್ಟೇ ಬರುತ್ತೆ ಹಿಂದ್ಗಡೆ ಬರೋದಿಲ್ಲ ಈಗ ಬಗಲನ್ನು ಮುಂದಿನ ಬಗಲನ್ನು ಕಟ್ ಮಾಡುವ
ಈಗ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡೋಣ. ನೋಡ್ರಿ ಇದು ಕತ್ರಿ ನನ್ನ ಸ್ವಲ್ಪ ಮಂಡಾಗಿದೆ. ಈಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕತ್ರಿ ಮನೆಯಲ್ಲೇ ಹೆಂಗೆ ಚೂಪ್ ಮಾಡ್ಕೋಬಹುದು ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ನೋಡ್ರಿ ಈ ಥರ ಕ್ರಾಸ್ ಪಟ್ಟಿ ಕಟ್ ಮಾಡಿದ್ರೆ ಈಗ ಈ ಟ್ಯಾಕ್ಸನ್ನು ಇನ್ನೊಂದು ಸತ ಚಾಕಿಂದ ಸ್ವಲ್ಪ ರಫ್ ಮಾಡ್ಕೋಬೇಕು. ಕಡಕ್ ಮಾಡಿ ಆಮೇಲೆ ಒಂದರ ಮೇಲೆ ಒಂದು ಬಟ್ಟೆಯನ್ನು ಇಟ್ಟು ನಾವು ಒತ್ತಿದಾಗ ಟ್ಯಾಕ್ಸ್ ಎರಡೂ ಕಡೆ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನಾವು ಆ ಟ್ಯಾಕ್ಸನ್ನು ಇನ್ನೊಂದು ಸತ ರಬ್ ಮಾಡಿಕೊಂಡ್ರೆ ಆಯಿತು, ಎರಡೂ ಸೈಡ್ ಸೇಮ್ ಟ್ಯಾಕ್ಸ್ ಬರುತ್ತೆ. ನೋಡ್ರಿ ಇದಾಯ್ತಾ, ಈಗ ಕ್ರಾಸ್ ಬಟ್ಟೆ ಕ್ರಾಸ್ ಪಟ್ಟಿ ಇತ್ತಲ್ಲ ಅದನ್ನು ಇದಿದೆ ಹಿಂದಿನ ಭಾಗ ಇದೆಯಲ್ಲ, ಹಿಂದಿನ ಭಾಗದ ಅದು ಶೋಲ್ಡರ್ ಇದೆಯಲ್ಲ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕೋಬೇಕು. ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಹಾಕ್ಕೊಂಡು ನಾಲ್ಕೂವರೆ ಇಂಚ್ ಟ್ಯಾಕ್ಸ್ ಇಟ್ಕೋಬೇಕು. ಇದಕ್ಕೆ ಹಿಂದಿನ ಎರಡು ಟ್ಯಾಕ್ಸ್ ಬರುತ್ತೆ. ನೋಡಿ ಈ ಥರ ಒಂದೊಂದು ಇಂಚಿನ ಎರಡು ಟ್ಯಾಕ್ಸ್ ಬರುತ್ತೆ, ಈ ಶೋಲ್ಡರ್ ಮಿಡ್ಲಲ್ಲಿ ಆ ಶೋಲ್ಡರ್ ಮಿಡ್ಲಲ್ಲಿ ನಾಲ್ಕೂವರೆ ಇಂಚಿನ ಒಂದೊಂದು ಟ್ಯಾಕ್ಸ್ ಬರುತ್ತೆ. ಬಟ್ಟೆ ಕ್ರಾಸ್ ಪಟ್ಟಿ ಇತ್ತಲ್ಲ ಅದು ನಾವು ಒಂದು ಕಟ್ ಮಾಡಿದ್ವಿ, ಅದಕ್ಕೆ ಇನ್ನೊಂದು ಬೇಕು. ಬೇರೆ ಬಟ್ಟೆಯಲ್ಲಿ ನಾವು ಇನ್ನೊಂದು ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಈಗ ನೋಡ್ರಿ ಅದು ಉಳಿದಿರೋ ಬಟ್ಟೆಯಲ್ಲಿ ಅದನ್ನಿಟ್ಟು ಇನ್ನೊಂದು ಪಟ್ಟಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಾ ಈಗ ನಾವು ಹಿಂದಿನ ಭಾಗದ ಅಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಅದನ್ನು ಹೊಲದ ನಂತರ ಅದಕ್ಕೆ ಒಂದು ಹಚ್ಚಲಿಕ್ಕೆ ಪಟ್ಟಿ ಬೇಕಾಗುತ್ತೆ. ಒಂದು ಎರಡು ಇಂಚಿನ ಪಟ್ಟಿಯನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ, ಜಾಯಿಂಟ್ ಮಾಡಲಿಕ್ಕೆ ಇಡೋಣ. ನೋಡಿರಿ ಎರಡು ಇಂಚಿನ ಪಟ್ಟಿಯನ್ನು ಅದಕ್ಕೋಸ್ಕರ ತೆಗೆದಿಡೋಣ. ಆಮೇಲೆ ಉಳಿದ ಬಟ್ಟೆನ ಇದಕ್ಕೆ ಹೊರಡಿಬೇಕಾಗುತ್ತೆ. ಆಮೇಲೆ ಕಾಜು ಪಟ್ಟಿ ಮಾಡಲಿಕ್ಕೆ ಬಟ್ಟೆ ಬೇಕಾಗುತ್ತಲ್ಲ ಅದಕ್ಕೆ ಮತ್ತೆ ಅದಕ್ಕಾದರೂ ಬೇಕಾದ್ರಂದು ಎಲ್ಲ ಬಟ್ಟೆಗಳನ್ನು ಒಂದು ಕಡೆ ಹಾಕಿ ಇಡೋಣ. ಈಗ ಅದನ್ನು ತೆಗೆದಿಟ್ಟು ನಾವೀಗ ತೋಳಿನ ಕಟ್ಟಿಂಗನ್ನು ಮಾಡುವ. ತೋಳು ಎಷ್ಟಿತ್ತು? ತೋಳು ತೋಳು ಉದ್ದ 9 ಇಂಚ್ ಇತ್ತು. ಹಾಂ ಅಗಲ ಅಗಲ ಯಾವ ರೀತಿ ತೊಗೊಳೋದಂದರೆ ಈಗ ಬಗಲ್ ನಮ್ದು ಎಷ್ಟಿತ್ತು ಅಂದರೆ 6 ಇಂಚ್ ಇತ್ತು. 6 ಇಂಚ್ ಪ್ಲಸ್ 2 ಇಂಚ್ ಅಂದರೆ 8 ಇಂಚು. 8 ಇಂಚಿಂದ ನಮಗೆ ಬಟ್ಟೆ ಬೇಕೀಗ. ನಾವು 8 ಇಂಚಿನ ಬಟ್ಟೆ ಇದನ್ನು ಸಮ ಮಾಡುವ, 8 ಇಂಚಿಗೆ ನಾವು ಕರೆಕ್ಟ್ ಹೊಂದಿಸ್ಕೊಳ್ಳುವ. ನೋಡ್ರಿ ಉದ್ದ 9 ಇಂಚ್ ಇತ್ತು, 1 ಇಂಚ್ ಎಕ್ಸ್ಟ್ರಾ ಇದೆ ಇದು. ನೋಡ್ರಿ 8 ಇಂಚ್ ಆಯ್ತಾ, ಈಗ ಉದ್ದ 10 ಇಂಚ್ ಇದೆ ನಮಗೆ, 9 ಇಂಚ್ ಬೇಕು. 1 ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗ್ ಆಗಿ ಬೇಕು, ಸಮ ಆಗುತ್ತೆ ಹಾಗೆ ಇಟ್ಕೊಡುವ. ಫೋಲ್ಡಿಂಗ್ ಆಗಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದನ್ನು ಮಾರ್ಕ್ ಮಾಡ್ಕೊಂಡು ಅದನ್ನು ಮಡಚಿ ಬಿಡೋಣ ಹಿಂದ್ಗಡೆ. ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡುವಾಗ ತೆಗಿತಾ ಇದ್ದೀನಿ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ. ನೋಡಿ ಇದನ್ನು ಕಟ್ ಮಾಡಿ ಸೈಡಿಗೆ ಇಡ್ತೀನಿ, ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಒಳಗೆ ಮಡಿಸ್ತೀನಿ. ನೋಡಿ ಈ ಥರ, ಆಮೇಲೆ ಅದು ನೋಡ್ರಿ ಆ ಥರ 1 ಇಂಚನ್ನು ಒಳಗೆ ಹಾಕ್ತೀನಿ, ತೋರಿಸ್ತಾ ಇದ್ದೀನಿ. ಈಗ ನಾವು ತೋಳಿನ ಅದು ಇಳಿಸಿದ್ದಿತ್ತಲ್ಲ ತೋಳಿಂದು ಅದನ್ನ 3 ಇಂಚು ತೋಳನ್ನು ಇಳಿಸಿ ಅದಕ್ಕೆ ಗೆರೆ ಹಾಕ್ತಾ ಇದ್ದೀನಿ. ಈಗ ನಾ ಗೆರೆ ಹಾಕ್ತಾ ಇದ್ದೀನಲ್ಲ ಅದರ ಮಿಡ್ಲನ್ನು ತೆಗಿಬೇಕು. ಅದರ ಮಿಡ್ಲಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಅಲ್ಲಿಂದ 2 ಇಂಚನ್ನು ಇದು ಮಾರ್ಕ್ ಮಾಡಿ ಇಟ್ಕೋಬೇಕು ಯಾಕಂದರೆ ಅಲ್ಲಿಗೆ ಅದು ಮುಗಿಬೇಕಂತೇಳಿ. 1/2 ಇಂಚ್ ಎತ್ತರ ಇರೋ ಹಾಗೆ ನಾವು ಮಾರ್ಕಿಂಗ್ ಹಾಕೋಬೇಕು. ವಿಡಿಯೋದಲ್ಲಿ ನೋಡ್ತಾ ಇದ್ದಿಲ್ಲ, 1/2 ಇಂಚ್ ಗೋಲಾಕಾರದಲ್ಲಿ ಬರಬೇಕು ಅದು ಡ್ರಾಯಿಂಗ್ ತೋರಿಸ್ದಂಗೆ ವಿಡಿಯೋದಲ್ಲಿ. ಆಮೇಲೆ 1/2ಕ್ಕೆ ಕಟ್ಟಾಗಿ ಕೆಳಗಿಂದ 1/2 ಇಂಚಿನಂತೆ ಹೋಗಬೇಕು ಅದು ಮುಂಭಾಗದ ಬಗಲಿಗೆ
ಸೆಟ್ ಆಗುತ್ತೆ ಆಮೇಲೆ ನಮ್ಮ ಕೈ ಎಷ್ಟಿತ್ತು 5.5 ಇಂಚ್ ಇತ್ತು 2.5 ಇಂಚ್ ಎಕ್ಸ್ಟ್ರಾ ಅದಕ್ಕೆ ಅಲ್ಲಿ ಗೆರೆ ಹಾಕ್ತಾ ಇದೀನಿ ಈಗ ಕಟ್ ಮಾಡ್ಕೊಳ್ಳುವ ಈಗ ನೋಡಿ ಸೈಡಿಂಗ್ ಫಸ್ಟ್ ಕಟ್ ಮಾಡ್ತಾ ಇದೀನಿ ಅದು ಕಟ್ ಮಾಡಿದ ನಂತರ ಅದು ಫಸ್ಟ್ ಮೇಲೆ ಗೋಲಾಕಾರ ಒಳಗೆ ಜಾಯಿಂಟ್ ಮಾಡಿದ್ವಲ್ಲ ಅದನ್ನ 1/2 ಇಂಚ್ ಇಟ್ಕೊಂಡು ಗೆರೆಯಿಂದ ಅದನ್ನ ಕಟ್ ಮಾಡ್ಕೊಳ್ಳೋಣ ಅದು ಕಟ್ ಆದ ನಂತರ ಆ ತೋಳನ್ನ ಸೀದಾ ಇಟ್ಕೊಂಡು ನೀವು ಹಿಂಗೇ ಇಟ್ಕೊಂಡು ಎರಡು ಪದರನ್ನ ಇಟ್ಕೊಂಡು ಕಟ್ ಮಾಡ್ಕೊಬಹುದು ಆದರೆ ನೀವು ಈಗ ಕಲಿತಾ ಇರೋರು ಅದರಿಂದ ಕನ್ಫ್ಯೂಸ್ ಆಗೋದಬೇಡ ಅಂತ ಇದಲ ಮಾಡಿ ಎರಡು ಪದರನ್ನ ಅಷ್ಟೇ ಹಿಡ್ಕೊಂಡು ಡೈಗ್ರಾಮ್ ಹೆಂಗಿತ್ತು ಹಂಗ ಕಟ್ ಮಾಡ್ಕೊಬೇಕು ಇದು ನಾನು ತೋರಿಸ್ತಾ ಇದೀನಿ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಈ ತರ ಆಮೇಲೆ ಬಟ್ಟೆನ ನಾವು ಉಲ್ಟಾದಲ್ಲಿ ಮಾರ್ಕಿಂಗ್ ಹಾಕಿದ್ದೀವಿ ಎರಡಕ್ಕೂ ನಾವು ಉಲ್ಟಾ ಯಾವುದನ್ನ ಗುರುತು ಹಿಡಿಯೋದು ಹೆಂಗೆ ಅದಕ್ಕೋಸ್ಕರ ಒಂದೊಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ರಿ ತೋಳ್ ಕಟ್ಟಿಂಗ್ ಈ ತರ ಕೆಳಗೆ ಅದು ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಾ ಇದೆಲ್ಲ ಅದನ್ನ ಮಾಡಿಸಿ ಬಿಡೋದು ನೋಡ್ರಿ ಈಗ ಎಲ್ಲ ಕಟ್ಟಿಂಗ್ ಆಯ್ತು ಮುಂಭಾಗದ ಕಟ್ಟಿಂಗ್ ಆಯ್ತು ಹಿಂಭಾಗದ ಕಟ್ಟಿಂಗ್ ಆಯ್ತು ಕ್ರಾಸ್ ಪಟ್ಟಿಯನ್ನ ನಾವು ಎರಡು ಪೀಸ್ ಅಂತ ತೆಗೆದಾಯ್ತು ಬೆಂಡ್ ಪಟ್ಟಿ ತೆಗೆದಾಯ್ತು ಕೊರಳಿಗಾಗಿ ಬಟ್ಟೆಯನ್ನು ತೆಗೆದಿಟ್ಟಾಯ್ತು ಇದನ್ನು ಹಿಂಗೆ ಇಟ್ಟರೆ ನಾವು ಎಲ್ಲೆಲ್ಲೋ ಪೀಸ್ ಮತ್ತೆ ಹೋಗುತ್ತಲ್ಲ ಆದ್ರಿಂದ ನಾವು ಒಂದು ದಿವಸ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಿ ಇನ್ನೊಂದು ದಿವಸ ಗೊಂದಿಗೆ ಕಟ್ಕೊತೀವಿ ಅದಕ್ಕೋಸ್ಕರ ಎಲ್ಲೂ ಅಲ್ಲೂ ಇಲ್ಲೂ ಬಟ್ಟೆ ಆಗಬಾರ್ದು ಅಂತೇಳಿ ಎಲ್ಲ ಬಟ್ಟೆನೂ ಒಂದೇ ಕಡೆ ಹಾಕಿ ಒಂದು ಬ್ಲೌಸ್ ಹೊಲ್ದು ಮುಗಿಯೋ ಮಟ್ಟನು ಯಾವ ಬಟ್ಟೆನೂ ಎಲ್ಲೂ ಚೆಲ್ಲಬಾರ್ದು ಯಾವಾಗ ಬೇಕಾಗುತ್ತೆ ಹೇಳೋಕ್ಕಾಗಲ್ಲ ಆದ್ರಿಂದ ಎಲ್ಲ ಬಟ್ಟೆಯನ್ನು ಜಮ ಮಾಡಿ ಅದರಲ್ಲಿ ಹಾಕಿ ಅದೇ ಬಟ್ಟೆಯನ್ನು ಅದನ್ನು ರೋಲ್ ಮಾಡಿ ಕಟ್ಟಿ ತೆಗೆದಿಡಬೇಕು ಇದನ್ನು ಮುಂದಿನ ವಿಡಿಯೋದಲ್ಲಿ ಹೊಲಿಯೋದು ಹೆಂಗೆ ಹೇಳಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಆಮೇಲೆ ನಿಮ್ಮ ಮೆಜರ್ಮೆಂಟಿಂದ ಯಾವುದಾದ್ರೂ ಬ್ಲೌಸ್ ಹೊಲಿಯೋದಿದ್ರೆ ಹೇಳ್ರಿ ಅದನ್ನು ನಾನು ಹೊಲಿದು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈಗ ಕಲಿಬೇಕಂತಿದ್ರೆ ಅವ್ರಿಗೆ ಶೇರ್ ಮಾಡಿರಿ ಆಮೇಲೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ